ಗೆಳೆಯರೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಬಹಳ ದೊಡ್ಡ ಆಫರ್ ಬರ್ತಾ ಇದೆ ಗೆಳೆಯರೆ. ಹಾ ಗೆಳೆಯರೆ, ಈ ದಸರಾ ಮತ್ತು ನವರಾತ್ರಿಗೆ ಗೆಳೆಯರೆ ಬಿ ಎಸ್ ಎನ್ ಎಲ್ ಕಡೆಯಿಂದ ಒಳ್ಳೆ ಆಫರ್ ಬರ್ತಾ ಇದೆ ಗೆಳೆಯರೆ. ಹಾಗೂ ಬಿ ಎಸ್ ಎನ್ ಎಲ್ನ ಪ್ಲಾನ್ಗಳ ವ್ಯಾಲಿಡಿಟಿಗಳನ್ನು ತುಂಬಾ ಜಾಸ್ತಿ ಮಾಡ್ತಾ ಇದೆ ಗೆಳೆಯರೆ. ಅಷ್ಟೇ ಅಲ್ಲದೆ ಗೆಳೆಯರೆ, ಇಂಡಿಯನ್ ಆರ್ಮಿಗೆ ಗೆಳೆಯರೆ ಬಿ ಎಸ್ ಎನ್ ಎಲ್ ಕಡೆಯಿಂದ ತುಂಬಾ ಹೆಲ್ಪ್ ಆಗೋ ಒಂದು ವಿಷಯವನ್ನು ಮಾಡಿದೆ ಗೆಳೆಯರೆ, ಮಾಡಿ ತೋರಿಸಿದೆ ಗೆಳೆಯರೆ. ಹಾಗಾದರೆ ಬಿ ಎಸ್ ಎನ್ ಎಲ್ ಕಡೆಯಿಂದ ದಸರಾ ಮತ್ತು ನವರಾತ್ರಿಗೆ ಏನೆಲ್ಲ ಆಫರ್ ಬರ್ತಾ ಇದೆ ಮತ್ತು ಏನೆಲ್ಲ ಹೆಲ್ಪ್ ಮಾಡಿದೆ ಎಲ್ಲವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಗೆಳೆಯರೆ. ಅದಕ್ಕೆ ನೀವು ಈ ಒಂದು ವಿಡಿಯೋನ ಮುಗಿಯ ತನಕ ಮತ್ತು ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೀವೀಗ ನಿಮ್ಮ ಮೊಬೈಲಲ್ಲಿ ಯಾವ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರಾ, ಏರ್ಟೆಲ್, ಐಡಿಯಾ, ವೋಡಾಫೋನ್, ಬಿ ಎಸ್ ಎನ್ ಎಲ್ ಅಥವಾ ಜಿಯೋ ಯಾವ ಒಂದು ಸಿಮ್ಮನ್ನು ಯೂಸ್ ಮಾಡ್ತಾ ಇದ್ದಾರಾ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಗೆಳೆಯರೆ, ಅದೇನಪ್ಪ ಅಂತಂದರೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದೇ ರೀತಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋ ಇಷ್ಟ ಆದರೆ ಸೂಪರ್ ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ನಿಮ್ಮ ಟೈಮ್ ವೇಸ್ಟ್ ಮಾಡದೇನೆ ನ್ಯೂಸ್ ಬಗ್ಗೆ ಹೇಳ್ತಾನೆ ಗೆಳೆಯರೆ. ಈಗ ಭಾರತದಲ್ಲಿ ಗೆಳೆಯರೆ ಅತ್ಯಂತ ಹೈಯೆಸ್ಟ್ ಲಿವ್ಡ್ ಚೆಕ್ ಪೋಸ್ಟ್ ಎಲ್ಲಿದೆಪ್ಪ ಅಂತಂದ್ರೆ ಬಂಕರ್ ಸಿಕ್ಕಿಂನಲ್ಲಿ ಇದೆ ಗೆಳೆಯರೆ. ಸಿಕ್ಕಿಂನಲ್ಲಿ ಬಂಕರ್ ಅನ್ನೋ ಪ್ಲೇಸ್ ನಲ್ಲಿ ಇದೆ ಗೆಳೆಯರೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಅತಿ ಎತ್ತರದ ಒಂದು ಚೆಕ್ ಪೋಸ್ಟ್ ಆಗಿದೆ ಗೆಳೆಯರೆ. ಇಲ್ಲಿ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇತ್ತಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಕನೆಕ್ಷನ್ ಇರ್ತಾ ಇದ್ದಿಲ್ಲ ಗೆಳೆಯರೆ. ಯೋಧರು ತಮ್ಮ ಮನೆಗೆ ಕಾಲ್ ಮಾಡೋಕ್ಕಾಗ್ತಿದ್ದಿಲ್ಲ ಮತ್ತು ಯಾರ ಜೊತೆನಾದರೂ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂತಂದರೆ ಅದರಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಗೆಳೆಯರೆ. ಆದರೆ ಈಗ ಬಿ ಎಸ್ ಎನ್ ಎಲ್ ಈ ಒಂದು ಕೆಲಸನ ಮಾಡಿದೆ ಗೆಳೆಯರೆ. ಏನಪ್ಪ ಅಂತಂದರೆ ಆ ಒಂದು ಪ್ಲೇಸ್ಗೆ ಹೋಗಿ ಗೆಳೆಯರೆ ಈಗ ತಮ್ಮ ಒಂದು ನೆಟ್ವರ್ಕ್ ಅನ್ನು ಇನ್ಸ್ಟಾಲೇಷನ್ ಮಾಡಿದೆ ಗೆಳೆಯರೆ. ಹಾಗಳೆ ಈಗ ಅಲ್ಲಿಂದ ಬಿ ಎಸ್ ಎನ್ ಎಲ್ನ ಒಂದು ಸರ್ವಿಸ್ ಯೂಸ್ ಮಾಡಿಕೊಂಡು ನಮ್ಮ ಯೋಧರು ತಮ್ಮ ಮನೆಗೆ ಆದರೂ ಕಾಲ್ ಮಾಡ್ಬೋದು ಅಥವಾ ಯಾರ ಜೊತೆನಾದರೂ ಕಮ್ಯುನಿಕೇಶನ್ ಕೂಡ ಮಾಡಬಹುದು ಗೆಳೆಯರೆ ತುಂಬಾ ಸುಲಭವಾಗಿ. ಈಗ ಆ ಒಂದು ಕೆಲಸವನ್ನು ಬಿ ಎಸ್ ಎನ್ ಎಲ್ ಕಡೆಯಿಂದ ಮಾಡಿದೆ ಗೆಳೆಯರೆ. ಇದರ ಬಗ್ಗೆ ನಮಗೆ ಹೆಮ್ಮೆ ಇದೆ ಗೆಳೆಯರೆ. ಅದೇ ರೀತಿ ಈಗ ಬಿ ಎಸ್ ಎನ್ ಎಲ್ ಕಡೆಯಿಂದ ಜನರಿಗೆ ಏನು ಪ್ರಾಫಿಟ್ ಅನ್ನು ಕೊಡ್ತಾ ಇದೆ ಅಂತ ಹೇಳುತ್ತೇನೆ ಗೆಳೆಯರೆ. ಈಗ ಬಿ ಎಸ್ ಎನ್ ಎಲ್ ಕಡೆಯಿಂದ ಒಂದಿಷ್ಟು ಪ್ಲಾನ್ಗಳ ವ್ಯಾಲಿಡಿಟಿಗಳನ್ನು ತುಂಬಾ ಜಾಸ್ತಿ ಮಾಡಿದೆ ಗೆಳೆಯರೆ. ಹಾಗಳರೆ ನೀವು ಅನ್ಕೊಳ್ಳಾದಷ್ಟು ತುಂಬಾ ಜಾಸ್ತಿ ಮಾಡಿದೆ ಗೆಳೆಯರೆ. ಹಾಗಾದ್ರೆ ಆ ಒಂದು ಪ್ಲಾನ್ಗಳು ಯಾವ್ಯಾವ ಅಂತ ನಿಮಗೆ ಫಾಸ್ಟ್ ಆಗಿ ಹೇಳ್ಬಿಡ್ತೇನೆ ಗೆಳೆಯರೆ. ಈಗ ಮೊದಲೇದಾಗಿ ಗೆಳೆಯರೆ 175 ರೂಪಾಯಿಗೆ ಒಂದು ಪ್ಲಾನ್ ಇತ್ತು ಗೆಳೆಯರೆ. 175 ರೂಪಾಯಿಗೆ ಇಲ್ಲಿವರೆಗೂ ನಿಮಗೆ 30 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇತ್ತು ಗೆಳೆಯರೆ. ಆದರೆ ಈಗ 35 ದಿನಗಳಿಗೆ ವ್ಯಾಲಿಡಿಟಿ ಸಿಗ್ತಾ ಇದೆ ಗೆಳೆಯರೆ. ಹಾಗಳರೆ ಅದೇ ರೀತಿ ಇನ್ನೊಂದು ಪ್ಲಾನ್ 247 ರೂಪಾಯಿಗೆ ಗೆಳೆಯರೆ. 247 ರೂಪಾಯಿಗೆ ಇಲ್ಲಿವರೆಗೂ ನಿಮಗೆ 30 ದಿನಗಳ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಆದರೆ ಈಗ 40 ದಿನಗಳಿಗೆ ವ್ಯಾಲಿಡಿಟಿ ಸಿಗ್ತಾ ಇದೆ ಗೆಳೆಯರೆ. ಅದೇ ರೀತಿ ಇನ್ನೊಂದು ಪ್ಲಾನ್ 699 ರೂಪಾಯಿಗೆ. 699 ರೂಪಾಯಿಗೆ ನಿಮಗೆ ಇಲ್ಲಿವರೆಗೂ 108 ದಿನಗಳಿಗೆ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಆದರೆ ಈಗ ಡೈರೆಕ್ಟ್ 180 ದಿನಗಳು ಅಂದರೆ 6 ತಿಂಗಳಿಗೆ ನಿಮಗೆ ವ್ಯಾಲಿಡಿಟಿ ಸಿಗ್ತಾ ಇದೆ ಗೆಳೆಯರೆ. ಅದೇ ರೀತಿ ಇನ್ನೊಂದು ಪ್ಲಾನ್ ಗೆಳೆಯರೆ 1999 ರೂಪಾಯಿ ಅಂದರೆ ಆಲ್ಮೋಸ್ಟ್ 2000 ರೂಪಾಯಿಗೆ. ಈ ಒಂದು ಪ್ಲಾನ್ಗಳಲ್ಲಿ ಇಲ್ಲಿವರೆಗೂ 365 ದಿನ ಅಂದರೆ ಒಂದು ವರ್ಷಕ್ಕೆ ವ್ಯಾಲಿಡಿಟಿ ಸಿಗ್ತಾ ಇತ್ತು. ಆದರೆ ಈಗ 425 ದಿನಗಳಿಗೆ ವ್ಯಾಲಿಡಿಟಿ ಸಿಗ್ತಾ ಇದೆ ಗೆಳೆಯರೆ. ಇದರ ಜೊತೆಗೇ ಇದು ಭಾರತದ ಒಂದು ಲಾಂಗೆಸ್ಟ್ ವ್ಯಾಲಿಡಿಟಿ ಇರೋ ಒಂದು ಪ್ಲಾನ್ ಆಗಿದೆ ಗೆಳೆಯರೆ. ಇಡೀ ಭಾರತದಲ್ಲೇ ಇದೊಂದು ಪ್ಲಾನ್ ಗೆಳೆಯರೆ ಇಷ್ಟು ವ್ಯಾಲಿಡಿಟಿಯನ್ನು ಕೊಡ್ತಾ ಇರೋ ಗೆಳೆಯರೆ. ಅದೇ ಗೆಳೆಯರೆ ಈ ಎಲ್ಲ ಪ್ಲಾನ್ಗಳು ನಿಮಗೆ ಅವೈಲಬಲ್ ಆಗ್ತಾ ಇರೋದು ಗೆಳೆಯರೆ 17 ಅಕ್ಟೋಬರ್ 2020 ಗೆಳೆಯರೆ. ಈಗಾಗಲೇ ಈ ಎಲ್ಲ ಪ್ಲಾನ್ಗಳು ಆಕ್ಟಿವೇಟ್ ಆಗಿದೆ ಗೆಳೆಯರೆ. ನೀವು ಈಗಲೇ ಚೆಕ್ಔಟ್ ಮಾಡುವ ಹಾಗಿದ್ರೆ ಈಗಲೇ ಚೆಕ್ ಮಾಡ್ಕೊಳ್ಬೋದು ಗೆಳೆಯರೆ. ನಿಮ್ಗೆ ಇಷ್ಟ ಆದರೆ ಈ ಒಂದು ಪ್ಲಾನ್ಗಳನ್ನು ರೀಚಾರ್ಜ್ ಕೂಡ ಮಾಡ್ಕೊಳ್ಬೋದು ಗೆಳೆಯರೆ. ನೀವು ಒಂದು ವೇಳೆ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ಇದ್ರೆ ಗೆಳೆಯರೆ, ಹಾಗೂ ಈ ಒಂದು ವಿಡಿಯೋನ ಈಗಲೇ ಶೇರ್ ಮಾಡಿ ಗೆಳೆಯರೆ. ಬೇರೆಯವರಾದರೂ ಈ ಒಂದು ಪ್ಲಾನ್ಗಳನ್ನು ರಿಚಾರ್ಜ್ ಮಾಡ್ಕೊಳ್ತಾ ಇರೋ ಗೆಳೆಯರೆ ಅವ್ರಿಗಾದರೂ ಸ್ವಲ್ಪ ಐಡಿಯಾ ಬರ್ತಾ ಗೆಳೆಯರೆ. ಅದಕ್ಕೆ ಈಗಲೇ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂಥ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಈಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಮೇಲೆ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ. ಹಾಗೂ ಈ ಒಂದು ವಿಡಿಯೋನ ಈಗಲೇ ಲೈಕ್ ಮಾಡಿ ಗೆಳೆಯರೆ. ಮತ್ತು ನಿಮಗೆ ಈ ವಿಡಿಯೋ ಹೇಗೆ ಅನಿಸುತ್ತೋ ಪ್ರತಿಯೊಬ್ಬರು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸಿದ್ದೀನಿ. ನೋಡೋದಕ್ಕಾಗಿ ಧನ್ಯವಾದಗಳು.